ನಮಸ್ಕಾರ ಪ್ರತಾಪ್ ಅವರು ಸಕ್ಕದಾಗಿ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಹೌದು, ಇವತ್ತು ತುಂಬಾ ಚೆನ್ನಾಗಿರುವಂತಹ ಟ್ವಿಸ್ಟ್ಗಳೆಲ್ಲವೂ ಕೂಡ ಬಂದಿದೆ. ನಿಜಕ್ಕೂ ಕೂಡ ಸೂಪರ್ ಆಗಿದೆ. ಒಂದು ಪ್ರೊಮೋ ಕೂಡ ನೋಡಿರ್ಬೋದು, ಒಂದು ಗ್ಲೌಸನ್ನು ಹಾಕೋಬೇಕು, ಪಂಚಿಂಗನ್ನು ಮಾಡಬೇಕಾಗುತ್ತೆ. ಸೊ ಇದು ಎಲ್ಲರೂ ಕೂಡ ಮಾಡ್ಕೊಂಬರ್ತಾರೆ. ಅದೇ ರೀತಿ ವಿನಯ್ ಅವರು ಕೂಡ, ನೀನು ನನ್ನ ಹತ್ರ ಎಷ್ಟರಲ್ಲಿರಬೇಕೋ ಅಷ್ಟರಲ್ಲಿರು, ಕರೆಕ್ಟಾಗಿ ಮಾತನಾಡು, ಇಲ್ಲಾಂದರೆ ಪರಿಣಾಮ ನೆಟ್ಟಿಗಿರೋದಿಲ್ಲ ಮರಿ, ಹಾಗೆ ಹೀಗೆ ಅಂತೆಲ್ಲ ಸ್ವಲ್ಪ ಬಿಲ್ಡಪ್ ಕೊಟ್ಟು ಮಾತನಾಡ್ತಾರೆ. ವಿನಯ್ ಅವರು ಪಂಚಿಂಗನ್ನು ಕೂಡ ಮಾಡೋಗ್ತಾರೆ. ಆಗ ಪ್ರತಾಪ್ ಅವರು ಕೂಡ ಅಷ್ಟೇ, ನೀವು ಅಗ್ರೆಷನ್ ತೋರಿಸಿದ ಮಾತ್ರಕ್ಕೆ, ಕಿರ್ಚಾಡಿದ ಮಾತ್ರಕ್ಕೆ ಇಲ್ಲಿ ಯಾರೂ ಕೂಡ ಭಯ ಪಡೋರಿಲ್ಲ. ನಾನಂತೂ ನಿಮ್ಮನ್ನು ಕಂಡ್ರೆ ಭಯ ಪಡೋದಿಲ್ಲ. ನಾನು ಇವತ್ತು ಹೇಳ್ತಾ ಇರ್ತೀನಿ, ನೀವು ಕೇಳ್ತಾ ಇರಬೇಕು. ನಾನು ಇವತ್ತು ಕೊಡ್ತಾ ಇರ್ತೀನಿ, ನೀವು ತಗೋತಾ ಇರಬೇಕು. ನೀವು ಹೇಳಿದಂಥ ಮಾತಿಗೆ ನಾವ್ಯಾರು ಕೂಡ ಕೇಳೋದಿಲ್ಲ, ತಲೆನೂ ಕೂಡ ಕೇಳಿಸ್ಕೊಳ್ಳೋದಿಲ್ಲ. ನೀವು ಎದುರಿಸಿದ ಮಾತ್ರಕ್ಕೆ ನಾವು ಎದುರೋದಿಲ್ಲ. ನೀವು ಕಣ್ಣೀರು ಹಾಕಿದ್ರೆ ಅದು ಪ್ರೀತಿ, ನಾವು ಕಣ್ಣೀರು ಹಾಕಿದ್ರೆ ಸಿಂಪತಿ ಅಲ್ವಾ? ಹಾಗೀಗೆ ಅಂತೆಲ್ಲ ಪ್ರತಾಪ್ ಅವರು ಕೂಡ ಸರಿಯಾಗಿ ಬೈತಾರೆ, ಸರಿಯಾಗಿ ಕೂಡ ಪಂಚಿಂಗನ್ನು ಮಾಡ್ತಾರೆ. ಡೈರೆಕ್ಟ್ ಆಗಂತೂ ಹೊಡೆಯೋಕ್ಕಾಗ್ತಿಲ್ವಲ್ಲ ವಿನಯ್ ಅವರಿಗೆ. ಸೊ ಹೀಗಾಗಿ ಪಂಚಿಂಗನ್ನು ಮಾಡುವ ಮೂಲಕ ತಮ್ಮ ಒಂದು ಕೋಪವನ್ನು ತೀರಿಸ್ಕೊತಾ ಇದ್ದಾರೆ ಪ್ರತಾಪ್ ಅವರು. ನಂತರದಲ್ಲಿ ಸಿಕ್ಕಾಪಡೆ ಕೂಡ ಉರಿಸ್ತಾ ಇದ್ದಾರೆ ಮರಿ, ಹಾಗೆ ಹೇಗೆ ಅಂತೆಲ್ಲ ವಿನಯ್ ಅವರು ಕೂಡ ಸ್ಟಾರ್ಟ್ ಮಾಡ್ತಾರೆ. ಆಗ ಪ್ರತಾಪ್ ಅವರು ಕೂಡ ಉರಿಸಲು ಶುರು ಮಾಡ್ತಾರೆ. ಫುಲ್ ಕೋಪ ಫುಲ್ ಕುದೀತಾ ಇದೆ ವಿನಯ್ ಅವರಿಗೆ. ಈ ಕಡೆಯಿಂದ ಸಂಗೀತ ಬೇರೆ ನಗಾಡ್ತಾ ಇದ್ದಾರೆ. ಅಣ್ಣ ನನಗೆ ಭಯ ಆಗ್ತಿದೆ, ಹಾಗೆ ಹೀಗೆ ಅಂತೆಲ್ಲ ಸ್ವಲ್ಪ ಕಾಮಿಡಿ ಮಾಡಲು ಶುರು ಮಾಡ್ತಾರೆ ಡ್ರೋನ್ ಪ್ರತಾಪ್ ಅವರು. ಆಗ ಎಲ್ಲರೂ ಕೂಡ ನಗಾಡ್ತಾರೆ. ಸಂಗೀತ, ನಂತರ ವರ್ತೂರ್ ಅವರು, ತುಗಾಲಿ ಅವರು ಕೂಡ ನಗಾಡ್ತಾರೆ. ಅದು ವಿನಯ್ಗೆ ಇಷ್ಟವಾಗೋದಿಲ್ಲ. ಫುಲ್ ಕೋಪ ಕುದೀತಾ ಇದೆ, ಕೆಂಡಮಂಡಲವಾಗ್ಬಿಟ್ಟಿದ್ದಾರೆ. ವಿನಯ್ಗೆ ಒಂಬಟ್ಟಿ ಅಂತಲೇ ಹೇಳ್ಬೋದು. ಸ್ನೇಹಿತರೆಲ್ಲರೂ ಕೂಡ ಹೋಗ್ಬಿಟ್ರು. ಇದಂಥ ಸ್ನೇಹಿತೆ ನಮ್ರತಾ ಅವಕ್ಕೆ ಕೂಡ ಹೋಗ್ಬಿಟ್ಟಿದ್ದಾಳೆ. ಈಗ ಪ್ರತಾಪ್ ತುಂಬಾ ಉರಿಸ್ತಾ ಇದ್ದಾರೆ. ಹೀಗಾಗಿ ವಿನಯ್ಗೆ ಫುಲ್ ಕೋಪ ಕೂಡ ಬರ್ತಾ ಇದೆ. ನೀವು ಕೂಡ ಎಂಜಾಯ್ ಮಾಡ್ಬೋದು, ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿ ಬೆಳಗ್ಗೆ. ವೋಟಿಂಗ್ ಲೈನ್ಸ್ ಓಪನ್ ಆಗಿದೆ ಪ್ರತಾಪ್ ಅವ್ರಿಗೆ.